ವಿರುದ್ಧ ತರಾತುರಿಯಲ್ಲಿ ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರ ವಿರುದ್ಧ ಈಗ ಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ಗೆ ನೀಡಲಾಗಿದೆ ಅನ್ನುವಂತ ಮಾತನ್ನ ಕಾಂಗ್ರೆಸ್ ಹೇಳ್ತಾ ಇದೆ. ಜೊತೆಗೆ ಯಾವುದೇ ತನಿಖೆ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ನೀಡಿದ್ದಾರೆ. ಕೇವಲ ಅರ್ಜಿಯನ್ನ ಗಮನಿಸಿ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಕೊಟ್ಟಿದ್ದಾರೆ. ಕೋರ್ಟಲ್ ಕೇಸ್ ಇದೆ, ಅದರ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ ಅನ್ನುವಂಥ ಮಾತನ್ನ ಕೂಡ ಡಿಕೆಶಿ ಹೇಳಿದ್ದಾರೆ. ಆಗಸ್ಟ್ 30ರಂದು ರಾಜ್ಯಪಾಲರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ರಾಜಕೀಯ ಹೋರಾಟಕ್ಕೆ ಈಗ ಮುನ್ನುಡಿಯನ್ನ ಬರೆದಿದೆ ಕಾಂಗ್ರೆಸ್. ರಾಜ್ಯಪಾಲರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ಯಾವುದೇ ತನಿಖೆಯೂ ಕೂಡ ಇಲ್ಲದೆ ತರಾತುರಿಯಲ್ಲಿ ಈ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ನೀಡಲಾಗಿರೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಅರ್ಜಿಯನ್ನ ಗಮನಿಸಿ ಅರ್ಜಿಯನ್ನ ಹಾಕಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಕೊಟ್ಟಿದ್ದಾರೆ. ಇದು ತರಾತುರಿಯಲ್ಲಿ ಕೊಟ್ಟಿರೋದು, ಹಾಗಾಗಿ ರಾಜ್ಯಪಾಲರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡ್ತೀವಿ ಅನ್ನುವಂಥ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಕಾನೂನು ಹೋರಾಟ ಕೂಡ ನಡೀತಾ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚಾಗಿ ಮಾತಾಡೋದಿಲ್ಲ ಅನ್ನುವಂಥ ಮಾತನ್ನ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾಕೆ ನಮ್ಮ ಚೀಫ್ ಮಿನಿಸ್ಟ್ರು ಸಿಗ್ನೇಚರು ಸೈನ್ ಆಗಿದೆ ಅಂತ ಹೇಳಿದ್ರೆ ಅದು ಭಾಳ ದೊಡ್ಡ ಅಪರಾಧ, ಬಿಗ್ಗೆಸ್ಟ್ ಕ್ರೈಮ್. ಸಿ ಎಂ ಸೈನ್ ಮಾಡಿ ಆಮೇಲೆ ಅಷ್ಟರಲ್ಲಿ ಗ್ರ್ಯಾಂಟ್ ಆಗಿ ಎಲ್ಲ ಆಗೋಗಿದೆಯಲ್ಲ, ನನಗೆ ಗ್ರ್ಯಾಂಟ್ ಅಲ್ಲ ಕೋರ್ಟ್ಗೆಲ್ಲ ಹೋಗಿ ಕೇಸ್ ಹಾಕಿ ಹಂಗಾರೆ ಅವ್ರ ಮೇಲೆ ಪಾಪ ಸುಮ್ಮನೆ ಹರಾಸ್ ಮಾಡ್ತಾ ಇದ್ದಾರೆ ಅನ್ನೆಸೆಸರಿ. ಐ ಡೋಂಟ್ ನೋ ವೈ ಯಡಿಯೂರಪ್ಪ ಗೌರ್ಮೆಂಟ್ ಈಸ್ ಹರಾಸಿಂಗ್ ಹಿಮ್. ಯಡಿಯೂರಪ್ಪ ಗೌರ್ಮೆಂಟಲ್ಲೇ ಇದು ಕೇಸ್ ರಿಜಿಸ್ಟರ್ ಆಗಿದೆ. ಇನ್ನೋಸೆಂಟ್ ಕುಮಾರಸ್ವಾಮಿ ಅಂಥವ್ರು ಆಗಬಾರ್ದು. ಇಲ್ಲ ನಾನು ಇದನ್ನು ಕೊಡಬಾರ್ದು ನಿಮಗೆ. ನೀವು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡಬೇಕು. It is submitted that as seen from the facts of the circumstances case regarding the same allegation, there is already an FIR in crime number 63 for 2011. ಆಗ ಕ್ರೈಮ್ ಆಗಿತ್ತಂತೆ. ಇದು ಏನಪ್ಪ ಅಂದರೆ ಇದು ಅವರು ಅಫಿಡೇವಿಟ್ ಇದಕ್ಕೆ ಹಾಕಿದ್ದಾರೆ. ಅವರು ಪಾಸ್ ಮಾಡಿರೋದು ಮಿನರಲ್ ಕನ್ಸ್ಟಿಟ್ಯೂಷನ್ ರೂಲ್ಸ್ ಪಾಸಿಂಗ್ ಆ್ಯಂಡ್ ಆರ್ಡರ್ ಆನ್ 15/10/2007 ಅವರು ಪಾಸ್ ಮಾಡಿದಂತೆ ಆಗ. ಸೊ ಅವರು ಹಾಗೆ ಕೊನೆಗೆ ಇವ್ರಿಗೆ ಪ್ರೊಟೆಕ್ಟ್ ಮಾಡಬೇಕು, ಲಿಬರ್ಟಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅವ್ರು ಬೇಲೆನ ತೊಗೊಂಡಿದ್ದಾರಂತೆ. ಇದು ಸಾಯಿ ವೆಂಕಟೇಶ್ವರದ್ದೇ ಅಂತ ಓದ್ತಾ ಇದ್ದೀನಲ್ಲ, ಏನು ಇದೇ ಹೇಳ್ತಾ ಇದ್ದೀನಿ ನಾನು. ಚೌಗಲೆ ಆ್ಯಂಡ್ ಕಂಪ್ನಿಯವ್ರು ಇದ್ದಂತೆ ವೆಂಕಟೇಶ್ವರ ಮಿನರಲ್ಸ್ ಇಗ್ನೋರಿಂಗ್ ದಿ ಪ್ರಾವಿಷನ್ಸ್ ಆಫ್ 59 ಅದರಲ್ಲಿ ಅಂತ ಅಂದ್ಬಿಟ್ಟು ಅದು ದಿಸ್ ಈಸ್ ಮಿಸ್ಅಂಡರ್ಸ್ಟೂಡ್ ಬೈ ದಿ ಅಫೀಷಿಯಲ್ಸ್ ಇನ್